ವಿಶೇಷವಾಗಿ ನ್ಯೂ ಇಯರ್ಗೆ ಸಂಬಂಧಪಟ್ಟಂತೆ ಏನು ಸೆಲೆಬ್ರೇಟ್ ಮಾಡುವಂತ ಬಾರ್ಗಳು ಪಬ್ಸು ಇವೆಲ್ಲ ಏನಿದೆ ಅಲ್ಲಿ ಯಾರು ಸಪ್ಲೈ ಮಾಡ್ತಾರೆ ಅವರಿಗೆ ಎರಡು ಡೋಸು ಕಂಪಲ್ಸರಿ ತಗೊಂಡೇ ಇರಬೇಕು. ಎರಡು ಡೋಸ್ ಇದು ವ್ಯಾಕ್ಸಿನೇಷನ್ ತಗೊಂಡೇ ಇರಬೇಕು. ಬರುವಂತವರೆಗೂ ವ್ಯಾಕ್ಸಿನೇಷನ್ ಎರಡು ಡೋಸು ತಗೊಂಡಿರ್ಬೇಕು. ಮತ್ತೆ ಅವರು ಎಷ್ಟು ಟೇಬಲ್ಲು ಚೇರ್ ಇದೆ ಅಷ್ಟನ್ನ ಮಾತ್ರ ಅಲೋ ಮಾಡಬಹುದು. ಎಕ್ಸಸ್ ಮಾಡಂಗಿಲ್ಲ ಅವರು. ಎಷ್ಟು ಚೇರು ಟೇಬಲ್ ಇದೆಯೋ ಅಷ್ಟು ಜನ ಮಾತ್ರ ಮಾಡಬೇಕು. ಸಿಬ್ಬಂದಿ ಎರಡು ಡೋಸ್ ಕಂಪಲ್ಸರಿ. ಮೂರನೇ ಡೋಸ್ ಹಾಕಿದ್ರೆ ಒಳ್ಳೇದು. ಮೂರನೇ ಡೋಸ್ ಹಾಕಬೇಕು ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರಿ. ಹೌದೌದು. ಅವೆಲ್ಲ ಮೊಬೈಲ್ ಅಲ್ಲೇ ಇರ್ತದೆ. ಅದಾದ್ಮೇಲೆ ಎಂ ಜಿ ಏನು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾರೆ ರಸ್ತೆಗಳಲ್ಲಿ. ಅದಕ್ಕೆ ಈಗ ತಾನೇ ಡಾಕ್ಟರ್ ಸುಧಾಕರ್ ಅವರು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದಾರೆ. ಈಗ ಅಲ್ಲಿನೂ ಕೂಡ ಮಾಸ್ಕ್ ಕಂಪಲ್ಸರಿ. ಎಂ ಜಿ ರೋಡಲ್ಲಿ ಏನು ಮಾಡ್ತಾರೆ ಮಾಸ್ಕ್ ಕಂಪಲ್ಸರಿ. ರಾತ್ರಿ ಒಂದು ಗಂಟೆಗೆ ಕ್ಲೋಸ್, ಮುಕ್ತಾಯ ಮಾಡಬೇಕು. 12 ಗಂಟೆಗೆ ಸೆಲೆಬ್ರೇಷನ್ ಆದ ತಕ್ಷಣ 1 ಗಂಟೆಗೆ ಅಲ್ಲಿಂದ ಡಿಸ್ಪರ್ಸ್ ಆಗೋವಂಥದ್ದಕ್ಕೆ ಕ್ರಮ ತೆಗೆದುಕೊಳ್ಬೇಕು ಅಂತ ಈಗ ಪೊಲೀಸ್ ಕಮಿಷನರ್ ಜೊತೆ ಮಾತಾಡಿದ್ದೀನಿ. ಈಗ ಜಸ್ಟ್ ನಾವು ಮಾತಾಡಿದ್ದೀನಿ. 1 ಗಂಟೆಯಿಂದ ಅಲ್ಲಿಂದ ರಿಮೂವ್ ಮಾಡೋಕ್ಕೆ ವ್ಯವಸ್ಥೆ ಮಾಡಬೇಕು. ಅವ್ರನ್ನ ಇಮಿಡಿಯೇಟಾಗಿ 1 ಗಂಟೆ ಮೇಲೆ ಅವ್ರ ಮನೆಗಳಿಗೆ ಹೋಗೋಕ್ಕೆ ವ್ಯವಸ್ಥೆಗಳನ್ನು ಮಾಡಬೇಕು. ಅಲ್ಲಿಂದ ಡಿಸ್ಪರ್ಸ್ ಮಾಡಬೇಕು ಅನ್ನೋದು ಅದು ಎಲ್ಲ ಕಡೆ ಎಲ್ಲಿ ಮಾಡ್ತಾರೋ ರೋಡ್ಗಳಲ್ಲಿ ಅದು ಎಲ್ಲಿ ನ್ಯೂ ಇಯರ್ ಪಾರ್ಟೀಸ್ ಮಾಡ್ತಾರೆ ಅಲ್ಲೆಲ್ಲ. ಮತ್ತೆ ಎಲ್ಲಿ ಇದರಲ್ಲೂ ಅಷ್ಟೇ ರೆಸಾರ್ಟ್ಗಳಲ್ಲೂ ಕೂಡ ಈ ಬಾರ್ಗಳಲ್ಲಿ ಏನು ಹೇಳಿದ್ರೆ ಅದೇ ರೀತಿ ಮಾಸ್ಕು. ಮತ್ತೆ ಅಲ್ಲಿ ವಿಶೇಷವಾಗಿ ಮಕ್ಕಳು ಮತ್ತು ಪ್ರೆಗ್ನೆಂಟ್ ಗರ್ಭಿಣಿಯರು ಇವರು ಅಲೋ ಮಾಡಬಾರ್ದು ಅಂತ ಅಲೋ ಮಾಡಬಾರ್ದು ಅಂತ ಆಯ್ತಾ. ಹೌದೌದು. 1 ಗಂಟೆಗೆ ಅಲ್ಲಿಂದ ಕ್ಲೋಸ್. ಡಿಸ್ಪರ್ಸ್ ಆಗೋಕ್ಕೆ ಅಲ್ಲಿಂದ ಡಿಸ್ಪರ್ಸ್ ಮಾಡಬೇಕು ಅಂದ್ರೆ 1 ರಿಂದ 2 ಗಂಟೆವರೆಗೂ ಎಲ್ಲ ಆಚೆ ಬಂದ್ಬಿಡ್ಬೇಕು. 1 ಗಂಟೆ ಎಲ್ಲ ಕಡೆ ಇಡೀ ರಾಜ್ಯಕ್ಕೆ ಗರ್ಭಿಣಿ ಸ್ತ್ರೀಯರು ಹೋಟ್ಲಸ್ಗೆ ಅಲ್ಲಲ್ಲ ಆಕ್ಟಿವಿಟಿ ಇದು ಈ ಫಂಕ್ಷನ್ಸ್ಗೆ ಈ ಪಾರ್ಟೀಸ್ ಮಾಡ್ತಾರಲ್ಲ ಇದಕ್ಕೆಲ್ಲ ಪಾರ್ಟೀಸ್ ಮಾತ್ರ.